ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನೂತನ ಕಾರ್ಮಿಕ ಖಾತೆ ಸಚಿವ ವೆಂಕಟರಮಣಪ್ಪ ಅವರು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದ ಪಡೆದುಕೊಂಡರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಕಾರ್ಮಿಕ ಖಾತೆ ಸಿಕ್ಕಿದ್ದು ತಮಗೆ ತೃಪ್ತಿ ತಂದಿದ್ದು, ಈ ಖಾತೆಯಿಂದಾಗಿ ಬಡವರಿಗೆ ಉದ್ಯೋಗ ಕಲ್ಪಿಸಲು ಅನುಕೂಲವಾಗಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ವೆಂಕಟರಮಣಪ್ಪ ಹೇಳಿದರು. ಸಿದ್ದಗಂಗಾ ಮಠಕ್ಕೆ ಸಚಿವರಾದ ನಂತರ ಪ್ರಥಮ ಬಾರಿಗೆ ಭೇಟಿ ನೀಡಿದ ವೆಂಕಟರಮಣಪ್ಪರವರು ಪರಮ ಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದ ನಂತರ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತನಾಡಿದರು. ಪಾವಗಡ ತಾಲೂಕು ಜಿಲ್ಲೆಯಲ್ಲಿಯೇ ಹಿಂದುಳಿದ ತಾಲೂಕಾಗಿದ್ದು, ಈ ತಾಲೂಕಿನಲ್ಲಿ ಗಾರ್ಮೆಂಟ್ಸ್ ತೆರೆಯುವ ಉದ್ದೇಶವಿದೆ ಎಂದರು. ಪಾವಗಡ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಮೊದಲ ಆದ್ಯತೆ ನೀಡಲಾಗುವುದು. 2350 ಕೋಟಿ ಅಂದಾಜು ವೆಚ್ಚದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಶೀಘ್ರದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದೆಂದು ಹೇಳಿದರು. ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ. 5 ವರ್ಷಗಳ ಕಾಲ ಸರ್ಕಾರ ಸುಭದ್ರವಾಗಿರುತ್ತದೆ. ಮೈತ್ರಿ ಸರ್ಕಾರದಲ್ಲಿ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿದ್ದು, ಅವರನ್ನ ಬಿಟ್ಟರೆ ಬೇರೆ ಯಾರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಇಲ್ಲ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷದಲ್ಲೂ ಸಚಿವ ಸ್ಥಾನಕ್ಕೆ ಹಾಗೂ ಉತ್ತಮ ಖಾತೆ ಪಡೆಯಲು ಪೈಪೋಟಿ ನಡೆಯುತ್ತಿದ್ದು, ಎರಡು ಪಕ್ಷದಲ್ಲೂ ಅತೃಪ್ತರಾಗಿದ್ದಾರೆಂದು ಹೇಳಿದರು. ಇವಾಗ ಫಸ್ಟ್ ಆದ್ಯತೆ ಪಾಗುಡ ತಾಲೂಕಿನ ಕುಡಿಯುವ ನೀರಿಂದ ಏನು 2350 ಕೋಟಿ ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ, ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಬರುತ್ತೆ. ಅದನ್ನ ಮೊದಲನೇ ಆದ್ಯತೆ ಮೇರೆಗೆ ನಾನು ಆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಏನು ನಮ್ಮದು ಹಿಂದುಳಿದಂಥ ತಾಲೂಕು ಇದೆ, ಅದು ನಾನು ಹಿಂದೆ ಸಣ್ಣ ಕೈಗಾರಿಕಾ ಸಚಿವನಿದ್ದಂಥ ಕಾಲದಲ್ಲಿ 40 ಎಕರೆಯಲ್ಲಿ ಒಂದು ಇಂಡಸ್ಟ್ರಿಯನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ನಮ್ಮ ಹಿಂದುಳಿದಂಥ ತಾಲೂಕಿನಲ್ಲಿ ಒಂದು ಗಾರ್ಮೆಂಟ್ನ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ಒಂದು ಗಾರ್ಮೆಂಟ್ರಿ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದ್ದೇ ಮೊದಲನೇ ನನ್ನ ಆದ್ಯತೆ. ಆ ಉಪಮುಖ್ಯಮಂತ್ರಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. 5 ವರ್ಷ ಸರ್ಕಾರ ಸುಭದ್ರವಾಗಿರುತ್ತೆ, ಯಾವುದೇ ತೊಂದರೆ ಇಲ್ಲ. ಇಂಥ ಎಂ ಬಿ ಪಾಟೀಲ್ ನಮ್ಮಂಥವ್ರು ಯಾರು ಏನು ಮಾಡಿದ್ರು ಕೂಡ ಏನು ತೊಂದರೆ ಆಗಲ್ಲ. ನನಗೆ ಇಂತಹ ಖಾತೆ ಕೊಡಿ, ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಎಂದು ಕೇಳಿಲ್ಲ. ಅಂತಹ ಅವಶ್ಯಕತೆಯೂ ಇಲ್ಲವೆಂದು ವೆಂಕಟರಮಣಪ್ಪ ಸ್ಪಷ್ಟಪಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಿಯ, ಮುಖಂಡರುಗಳಾದ ಕೆಎ ದೇವರಾಜ್, ನರಸಿಯಪ್ಪ, ಪಾವಗಡ ವೆಂಕಟೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಉಮೇಶ್, ಪಾವಗಡ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುಗುಡು ವೆಂಕಟೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ಅಮಾನಿಕೆರೆ ಮರಳೂರು ಕೆರೆಗೆ ಹೆಮ್ಮೊತ್ತಿ ನೀರು ತುಂಬಿಸಿ ಕುಡಿಯಲು ಪೂರೈಸುವ ಯೋಜನೆಗಾಗಿ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಬುಗುಡನಹಳ್ಳಿ ಕೆರೆಯ ಜೊತೆಗೆ ತುಮಕೂರಿನ ಅಮಾನಿಕೆರೆ, ಮರಳೂರು ಕೆರೆ ಹಾಗೂ ಮೈದಾಳ ಕೆರೆಗೆ ಹೇಮೋತಿ ನೀರು ತುಂಬಿಸಿದರೆ ಮಾತ್ರ ನಗರದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುವುದು. ಈ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಮಂಜೂರು ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದ್ಯ ಬುಗುಡನಹಳ್ಳಿ ಕೆರೆ ನೀರು ಖಾಲಿಯಾಗಿದೆ, ನಗರಕ್ಕೆ ಕೊಳವೆಬಾವಿ ನೀರನ್ನೇ ಪೂರೈಸುವಂತಹ ಪರಿಸ್ಥಿತಿ ಬಂದಿದೆ ಎಂದರು. ಹೇಮಾವತಿ ನೀರು ಬಿಡಲು ಒತ್ತಾಯಿಸಿ ಇತ್ತೀಚೆಗೆ ನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಹೇಮಾವತಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು, ಹೇಮಾವತಿ ಜಲಾಶಯದಲ್ಲಿ ಸದ್ಯದ ನೀರಿನ ಪ್ರಮಾಣ ಕಡಿಮೆ ಇದ್ದು ಕನಿಷ್ಠ 20 TMC ನೀರು ತುಂಬಿದ ನಂತರವೇ ತುಮಕೂರು ಕಡೆ ನೀರು ಹರಿಸಲು ಸಾಧ್ಯ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಜಲಾಶಯ ಬೇಗ ತುಂಬಿ ನೀರು ಹರಿದು ಬರಲಿ ಎಂದು ಆಶಿಸಿದರು. ಈವರೆಗೂ ನಮ್ಮ ಪಾಲಿನ ಪೂರ್ಣ ಪ್ರಮಾಣದ ಹೇಮಾವತಿ ನೀರು ಪಡೆಯಲು ಸಾಧ್ಯವಾಗಿಲ್ಲ. ನೀರಿನ ಕೊರತೆ, ಶಿಥಿಲಗೊಂಡ ನಾಲೆ, ಹೂಳು ತುಂಬಿ ಬುಗುಡನಹಳ್ಳಿ ಕೆರೆ ನೀರು ಸಂಗ್ರಹ ಪ್ರಮಾಣ ಕಡಿಮೆ ಆಗಿರುವುದು ಇದಕ್ಕೆ ಕಾರಣ. ಕೆರೆ ಹೂಳೆತ್ತಿ ಹೆಚ್ಚು ನೀರು ಸಂಗ್ರಹಿಸಬೇಕಾಗಿದೆ, ಜೊತೆಗೆ ಹೆಚ್ಚುವರಿ ಜಲಸಂಗ್ರಹಾಗಾರಗಳ ಬಗ್ಗೆ ಗಮನಹರಿಸಬೇಕಾಗಿದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಮೈದಾಳ ಕೆರೆ 90% ತುಂಬಿದೆ. ಆ ನೀರನ್ನು ತುಮಕೂರಿಗೆ ಬಳಸಿಕೊಳ್ಳಬಹುದು. ಆದರೆ ಈ ಮಾರ್ಗದ ಪೈಪ್ಲೈನ್ ಗಾತ್ರ ಹೆಚ್ಚು ಮಾಡಿ ನೀರು ಪಡೆಯಲು ಹೆಚ್ಚುವರಿ ಪೈಪ್ಲೈನ್ ಅಳವಡಿಸಬೇಕಾಗಿದೆ ಎಂದು ಹೇಳಿದರು. ತುಮಕೂರು ನಗರದ ಜನಸಂಖ್ಯೆ ಏರುತ್ತಿದ್ದು ಈಗಿನ ವ್ಯವಸ್ಥೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೇಮಾವತಿ ನೀರು ಪೂರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಅಮಾನಿಕೆರೆ ಹಾಗೂ ಮರಳೂರು ಕೆರೆ ಹೂಳು ತೆಗೆದು ಹೇಮಾವತಿ ನೀರು ಸಂಗ್ರಹ ಮಾಡುವ ಯೋಜನೆಗೆ ನಗರ ಪಾಲಿಕೆ ಅನುಮೋದನೆ ಮಾಡಿ ಮಂಜೂರಾತಿಗೆ ಸರ್ಕಾರಕ್ಕೆ ಕಳುಹಿಸಲಿದೆ. ಹೆಚ್ಚುವರಿ ಕೆರೆಗಳಲ್ಲಿ ಹೇಮಾವತಿ ನೀರು ಸಂಗ್ರಹಗೊಂಡರೆ ನಗರದ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸಾಧ್ಯ ಎಂದು ಜ್ಯೋತಿ ಗಣೇಶ್ ಹೇಳಿದರು. ತುಮಕೂರು ನಗರದಲ್ಲಿ 3 TMC ಮಳೆ ನೀರು ಸಂಗ್ರಹಿಸಲು ಅವಕಾಶವಿದೆ.
ಆ ನೀರನ್ನು ಕೆರೆಕಟ್ಟೆಗೆ ತುಂಬಿಸುವ ಕೆಲಸ ಮಾಡಬೇಕಾಗಿದೆ. ಪ್ರತಿ ಮನೆಯೂ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಮಾಡಬೇಕು ಎಂದು ನಗರ ಪಾಲಿಕೆ ನಿರ್ಣಯ ಮಾಡಿದೆ. ಈ ನಿರ್ಣಯವನ್ನು ಅನುಷ್ಠಾನಗೊಳಿಸಬೇಕಾಗಿದೆ ಎಂದರು. ಇವತ್ತು ಸಂಪೂರ್ಣವಾಗಿ ನೀರು ಬತ್ತೋಗಿದೆ ತುಮಕೂರು ನಗರಕ್ಕೆ. ಈಗ ಎಲ್ಲೂ ಕೂಡ ಪೈಪ್ ಲೈನ್ ಮುಖಾಂತರವಾಗಿ ನೀರು ಕೊಡಕ್ ಆಗ್ತಿಲ್ಲ. ಎಲ್ಲೋ ಕೆಲವು ಕಡೆ ಬೋರ್ವೆಲ್ ಇಂದ ಕೊಡ್ತಿರೋದ್ ಬಿಟ್ರೆ ಎಲ್ಲಾ ಕಡೆನೂ ಕೂಡ ಟ್ಯಾಂಕರ್ ಮುಖಾಂತರ ನೀರು ಒದಗಿಸುವಂತ ಒಂದು ಸಂಕಷ್ಟಕ್ಕೆ ತುಮಕೂರು ನಗರ ಸಿಕ್ಕೊಂಡಿದೆ. ಇದಕ್ಕೆ ಕಾರಣ ಕಳೆದ ಬಾರಿ ಏನು ಸಮರ್ಪಕವಾಗಿ ಎಷ್ಟೇ ಪೊಲೀಸ್ ಬಿಟ್ಟು ಡಿಸಿ ಮಾಡಿದ್ರು ಕೂಡ ತುಮಕೂರು ನಗರಕ್ಕೆ ನಾವು ಗೋಡ್ನಳ್ಳಿ ಜಲಾಶಯನ ತುಂಬಿಸ್ಕೊಳಕ್ ಆಗ್ಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಬಾರಿ ಆದ್ರೂ ಕೂಡ ನಾವು ಎಚ್ಚೆತ್ಕೋಬೇಕು. ಮಳೆ ಅಷ್ಟು ಚೆನ್ನಾಗಿ ಬರ್ತಿದ್ರು ಕೂಡ ನಮ್ಮಲ್ಲಿ ನೀರಿಲ್ಲ. ಮೊನ್ನೆ ಚೀಫ್ ಇಂಜಿನಿಯರ್ ಆಫೀಸ್ ಎಂಒಪಿ ಆಫೀಸ್ಗೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಮೇಯರ್ ಅವರು ನಾವು ಎಲ್ಲರೂ ಕೂಡ ಹೋಗಿ ಅವರಲ್ಲಿ ಒತ್ತಾಯ ಮಾಡಿದ್ದೇವೆ. ಅವ್ರ ಪ್ರಕಾರ ನಾವು ಒಂದು ವಾರದ ಮುಂಚೆ ಹೋದಾಗ ಅವ್ರ ಪ್ರಕಾರ ಸ್ಟಾಟಿಸ್ಟಿಕ್ಸ್ 4.6 ಟಿಎಂಸಿ ನೀರಿತ್ತು ಅಂತ ಅವರು ಒಂದು ಆ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಒಳವರೆಗೂ ಚೆನ್ನಾಗಿದೆ 2000 ಕ್ಯೂಸೆಕ್ಸ್ ಇತ್ತು ಅಂತ ಹೇಳ್ತಿದ್ದಾರೆ. 20 ಟಿಎಂಸಿ ದಾಟದ ಮೇಲೇನೆ ನಾವು ಈ ಒಂದು ತುಮಕೂರು ಬ್ರಾಂಚ್ ಕೆನಾಲ್ಗೆ ನೀರು ಬರಕಾಗೋದು. ಅದನ್ನು ಈ ಕಾವೇರಿ ಬೋರ್ಡ್ ಆದ್ಮೇಲೆ ಏನೇನಾಗುತ್ತೋ ಯಾವ್ಯಾವ ಚೀಫ್ ಇಂಜಿನಿಯರ್ಸ್ ಅಲ್ಲಿ ಇನ್ಚಾರ್ಜ್ ಇರ್ತಾರೋ ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳುದು. ಈ ಒಂದು ನಿಟ್ಟಿನಲ್ಲಿ ತುಮಕೂರಿಗೆ ಮತ್ತೊಂದು ಸೋರ್ಸ್ ಇರುವಂತದ್ದು ಮೈದಾಳದ ಕೆರೆಯ ನೀರು. ಮೈದಾಳದ ಕೆರೆಯಲ್ಲಿ ಮಳೆ ನೀರು ಮಳೆ ಚೆನ್ನಾಗಾದ್ರು ಕೂಡ ರಾಜಗಾಲ ಒಂದು ಸಂಪರ್ಕ ಚೆನ್ನಾಗಿರೋದ್ರಿಂದ ಸುಮಾರು 90 ಭಾಗ ಕೆರೆನಲ್ಲಿ ನೀರು ತುಂಬಿದೆ ಈಗ ಇವತ್ತಿನ ಒಂದು ಸ್ಥಿತಿ. ಆದ್ರೆ ತುಮಕೂರಕ್ಕೆ ಏನೊಂದು 8-ಇಂಚ್ ಪೈಪ್ ಹಾಕಿದ್ದಾರೆ ತುಮಕೂರು ನಗರಕ್ಕೆ ನೀರು ಸಪ್ಲೈಗೆ, ಅದು ಸಾಕಾಗಲ್ಲ. ಇರುವಂತ ಒಂದು 8-ಇಂಚ್ ಪೈಪ್ ಜೊತೆಗೇನೆ ಈಗಿರುವಂತ ಎಕ್ಸಿಸ್ಟಿಂಗ್ 8-ಇಂಚ್ ಪೈಪ್ ಸುಮಾರು ಮಧ್ಯೆ 20-30 ಕಡೆ ಅದು ವೀಕ್ ಇದೆ ಅಂತ ನಮ್ಮ ಒಂದು ಇಂಜಿನಿಯರ್ಸ್ ಗಳು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲರೂ ಕೂಡ ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಮ್ಯಾಕ್ಸಿಮಮ್ ಆಗಿ ನಾವು ತುಮಕೂರಿಗೆ ಅಲ್ಲಿಂದ 5 ಮಿಲಿಯನ್ ಲೀಟರ್ನ ತಗೋಬಹುದು ದಿವಸಕ್ಕೆ. ಇದರ ಜೊತೆಗೆ ಇನ್ನೊಂದು ಅಡಿಷನಲ್ ಒಂದು 10-ಇಂಚ್ ಪೈಪ್ ಅನ್ನ ಹಾಕಿದ್ರೆ ಅಲ್ಲಿಂದ ಒಂದು ಸುಮಾರು 8-10 ವಾರ್ಗೆ ನಾವು ಅಲ್ಲಿಂದ ನೀರನ್ನ ಸರಬರಾಜು ಮಾಡಬಹುದು ಅನ್ನೋ ಮಾಹಿತಿಯನ್ನ ನಮ್ಮ ಕಾರ್ಪೊರೇಟರ್ಗಳು ಮತ್ತು ಇಂಜಿನಿಯರ್ಗಳು ಕೂಡ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತುರ್ತಾಗಿ ತುಮಕೂರು ನಗರಕ್ಕೆ ನೀರು ಒದಗಿಸೋದಕ್ಕೆ ಯಾವ್ಯಾವ ಕೆಲಸ ಆಗಬೇಕು ಅಂತ ಕೂಡ ನಾವು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸೀವೇಜ್ ಡೆವಲಪ್ಮೆಂಟ್ ಬೋರ್ಡ್ಗೆ ಲೆಟರ್ ಬರೆದಿದ್ದೇವೆ. ನಗರ ಪಾಲಿಕೆ ಸದಸ್ಯರಾದ ಬಿಎಸ್ ನಾಗೇಶ್, ಇಂದ್ರಕುಮಾರ್, ಮಾಜಿ ಸದಸ್ಯ ಮುನಿಯಪ್ಪ, ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಶಯ್ಯ ಶಂಭು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನೂತನ ಸಚಿವ ವೆಂಕಟರಮಣಪ್ಪ ಅವರು ಕ್ಯಾತ್ಸಂದ್ರದಲ್ಲಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದರು. ನೂತನ ಕಾರ್ಮಿಕ ಖಾತೆ ಸಚಿವ ವೆಂಕಟರಮಣಪ್ಪರವರು ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ನಿವಾಸಕ್ಕೆ ತೆರಳಿ ಕೆಲಕಾಲ ಮಾತುಕತೆ ನಡೆಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಪಾವಗಾಡಿದ ಶಾಸಕ ವೆಂಕಟರಮಣಪ್ಪರವರು ಕಾರ್ಮಿಕ ಖಾತೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದರು. ನೂತನ ಸಚಿವರಾದ ವೆಂಕಟರಮಣಪ್ಪರವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದ ಪಡೆದುಕೊಂಡರು. ಆನಂತರ ವೆಂಕಟರಮಣಪ್ಪರವರು ನೇರವಾಗಿ ಕ್ಯಾಸಂದ್ರದಲ್ಲಿರುವ ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ನಿವಾಸಕ್ಕೆ ತೆರಳಿ ರಾಜಣ್ಣರವರ ಜೊತೆ ಕೆಲಕಾಲ ಚರ್ಚಿಸಿ ಚಹಾ ಸ್ವೀಕರಿಸಿ ಆನಂತರ ಇಬ್ಬರು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದರು. ಕೊರಟಗೆರೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿ ಕಳ್ಳತನ ಪ್ರಯತ್ನ ನಡೆದಿದೆ. ಕೊರಟಗೆರೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಿಟಕಿ ಕಂಬಿ ಮುರಿದು ಕಳ್ಳತನಕ್ಕೆ ಪ್ರಯತ್ನಿಸಿದ ಘಟನೆ ಕಳೆದ ರಾತ್ರಿ ನಡೆದಿದೆ. ಕೊರಟಗೆರೆಯ ಮುಖ್ಯ ರಸ್ತೆಯಲ್ಲಿರುವ ಬ್ಯಾಂಕಿನ ಕಿಟಕಿ ಕಂಬಿ ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಬ್ಯಾಂಕಿನಲ್ಲಿ ಏನು ಸಿಗದಿದ್ದರಿಂದ ಯುಪಿಎಸ್ನ ಪರಿಕರಗಳನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಕೊರಟಗೆರೆ ಇನ್ಸ್ಪೆಕ್ಟರ್ ಮಹೇಶ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರಿನಿಂದ ಬೆರಳಚ್ಚು ತಜ್ಞರನ್ನ ಕರೆಸಲಾಗಿತ್ತು. ಮಧುಗಿರಿಯಲ್ಲಿ ಲೋಕ ಕಲ್ಯಾಣಾರ್ಥ ಧನ್ವಂತರಿ ಹಾಗೂ ನವಗ್ರಹ ಪೂಜೆಯನ್ನು ಏರ್ಪಡಿಸಲಾಗಿತ್ತು.
ಧನ್ವಂತರಿ ಪೂಜೆ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಜನರು ಆರೋಗ್ಯದಿಂದ ಇರಲು ಮಧುಗಿರಿ ಪಟ್ಟಣದ ಕನಿಕ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಮಹಿಳಾ ಸಂಘದಿಂದ ಧನ್ವಂತರಿ ಪೂಜೆ ಮತ್ತು ಹೋಮ ನವಗ್ರಹ ಪೂಜೆ ನೆರವೇರಿಸಲಾಯಿತು. ಅಧಿಕ ಮಾಸದ ಹಿನ್ನೆಲೆಯಲ್ಲಿ ಮನೆ ಮನೆಗಳಲ್ಲಿ ಧನ್ವಂತರಿ ಪಾರಾಯಣ ಪೂಜೆ. ಅಧಿಕ ಮಾಸ ಪ್ರಾರಂಭವಾದ ದಿನದಿಂದ ಬೆಳಗ್ಗೆ ಮತ್ತು ರಾತ್ರಿ ವೇಳೆ ಪಾರಾಯಣ ಮಾಡಿ 42 ದಂಪತಿಯಿಂದ ಹೋಮ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇವಸ್ಥಾನ ಪ್ರಧಾನ ಅರ್ಚಕ ಸತೀಶ್ ಸ್ವಾಮಿಗಳ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು. ನಂತರ ಭಾಗಿಯಾಗಿದ್ದ ಭಕ್ತಾದಿಗಳಿಗೆ ಔಷಧ ಗುಣಗಳಿರುವ ಸಸಿಗಳಾದ ಬೆಟ್ಟದ ನೆಲ್ಲಿಕಾಯಿ, ಬನ್ನಿ, ಬಿಲ್ವಪತ್ರೆ, ತುಳಸಿ, ಅಮೃತಬಳ್ಳಿ ಮುಂತಾದ ಗಿಡಗಳನ್ನು ಉಡುಗೊರೆಯಾಗಿ ನೀಡಿ ತಮ್ಮ ಮನೆಯ ಅಂಗಳದಲ್ಲಿ ನೆಟ್ಟು ಅದರ ಪ್ರಯೋಜನ ಪಾಡಿಯಿರಿ ಎಂದು ಸಂಘದ ಕಾರ್ಯದರ್ಶಿ ಸುಮಾ ತಿಳಿಸಿದರು. ಅಧ್ಯಕ್ಷೆ ಪುಷ್ಪ, ಉಪಾಧ್ಯಕ್ಷೆ ಲಕ್ಷ್ಮಿ ಮತ್ತು ಸಮಿತಿ ಸದಸ್ಯರು ಹಾಗೂ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಮಾಗಡಿ ತಾಲೂಕಿನ ಕಲ್ಲೇನ ಪಾಳ್ಯದಲ್ಲಿ ಅಂಗನವಾಡಿ ಸೋರುತ್ತಿದ್ದು ಮಕ್ಕಳು ಪರದಾಡುವಂತಾಗಿದೆ. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲಯ್ಯನ ಪಾಳ್ಯದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅಂಗನವಾಡಿ ಶಿಥಿಲಾವಸ್ಥೆ ತಲುಪಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯಿತಿ ಗ್ರಾಮ ಸ್ವರಾಜ್ ಕಟ್ಟಡ ನಿರ್ಮಾಣ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ 2014-15 ಸಾಲಿನಲ್ಲಿ ನಿರ್ಮಾಣ ಮಾಡಿದ ಅಂಗನವಾಡಿ ಕಟ್ಟಡ ಇನ್ನು ಉದ್ಘಾಟನೆ ಬಾಕಿವೇ ಕಂಡಿಲ್ಲ. ಅಲ್ಲದೆ ಪಕ್ಕದಲ್ಲಿರುವ ಹಳೆಯ ಅಂಗನವಾಡಿ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ಪುಟ್ಟ ಪುಟ್ಟ ಮಕ್ಕಳಿಗೆ ಕೂರಲು ಜಾಗವಿಲ್ಲದೆ ನೂತನ ಅಂಗನವಾಡಿಯಲ್ಲಿಯೇ ಕೂರಿಸುವ ವ್ಯವಸ್ಥೆ ಮಾಡಿದ್ದೇವೆ ಎನ್ನುತ್ತಾರೆ ಅಂಗನವಾಡಿ ಕಾರ್ಯಕರ್ತೆ. ಆದರೆ ಇಲ್ಲಿರುವ ಸಮಸ್ಯೆ ಎಂದರೆ ಗ್ರಾಮದಲ್ಲಿ 7-8 ಪುಟಾಣಿ ಮಕ್ಕಳು ಅಂಗನವಾಡಿಯಲ್ಲಿದ್ದು ದಿನವಿಡೀ ಸೋರುವ ಕಟ್ಟಡದಲ್ಲಿ ಆಟಪಾಠ ಕಲಿಯಬೇಕಾದ ಪರಿಸ್ಥಿತಿಯಿದೆ. ಈ ಕೂಡಲೇ ಇಲ್ಲಿನ ಸಮಸ್ಯೆ ನಿವಾರಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮಸ್ಥ ವೆಂಕಟೇಶಯ್ಯ ಒತ್ತಾಯಿಸಿದ್ದಾರೆ. 14-15 ಸಾಲಿನ ಅಂಗನವಾಡಿ ನಿರ್ಮಿಸವ್ರೆ, ಎಲ್ಲ ಕಳಪೆ ಕಾಮಗಾರಿ ಮಾಡಿ ಸಿಮೆಂಟ್ ಹಾಕ್ದಲ್ಲೇ ದಪ್ಪ ಥರ ಮಾಡಿಬಿಟ್ಟು ಹೊರಟೋಗ್ಬಿಟ್ಟವ್ರೆ. ಮಕ್ಕಳು ಒಳಗಡೆ ಕುಂತ್ಕಂತಾರೆ, ಎಲ್ಲ ಸೋರ್ತದೆ. ಆದ್ದರಿಂದ ಪೈಂಟ್ ಎಲ್ಲ ಕೈಗೆ ಮೈಗೆ ಎಲ್ಲ ಹತ್ಕಂತದೆ. ಬಂದು ಇಂಜಿನಿಯರ್ ಯಾರು ಗಮನಿಸಿ ನೋಡಿಲ್ಲ, ಎಲ್ಲ ಅಧ್ವಾನ ಆಗಿ ಇವತ್ತು ಆ ಅಂಗನವಾಡಿಲಿ ಮಕ್ಕಳು ಕೂತ್ಕೊಳ್ಳೋಕಾಯ್ತಾ ಇಲ್ಲ. ಅಂಗನವಾಡಿ ಸಹಾಯಕಿ ಜಯಮ್ಮ ಮಾತನಾಡಿ, ದಿನವಿಡೀ ಅಂಗನವಾಡಿ ಸೋರುತ್ತದೆ. ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳೆಲ್ಲ ನೆನೆಯುತ್ತವೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ, ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಇದ್ದ ತಿರುಗಿ ನೋಡಿಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ. ಒಳಗಡೆ ನೀರೇ ನೆಂದೋಗದೆ, ಚಾಪೆಗಳೆಲ್ಲ ನೆಂದೋಗವೆ, ಮಕ್ಕಳಿಗೆಲ್ಲ ಇದಾಯ್ತು ತೊಂದ್ರೆ. ಮಕ್ಕಳುಗಳಿಗೆಲ್ಲ ಈ ತರ ಬಟ್ಟೆ ಎಲ್ಲ ಆಯ್ತದೆ, ಬಣ್ಣ ಹೊಡೆದಿರೋದೆಲ್ಲ ಮೇಚ್ಕಟ್ಟೆ ಎಲ್ಲ ಬರೀ ಬಣ್ಣ ಬಟ್ಟೆಗಳಿಗಾಯ್ತವೆ. ಮರಿಕೊಂಡು ಕೂತ್ಕೊಳಕಾಗಲ್ಲ ಮಕ್ಕಳು. ಎಷ್ಟು ತಿಂಗಳಾಗಿದೆ ಇದು ಓಪನ್ ಆಗಿ? ಏನೋ ಇದರಿಂದ 5-6 ತಿಂಗಳಾಗಿರ್ಬೇಕು ಅಷ್ಟೆ. ಯಾರು ಬಂದು ನೋಡಿಲ್ಲ ಅಧಿಕಾರಿಗಳು? 4 ತಿಂಗಳಾಗಿರ್ಬೇಕೇನು. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ದ ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಗ್ರಾಮಸ್ಥರು ಎಚ್ಚರಿಸಿದ್ರು. ಮಧುಗಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 1008 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಯಿತು. ಬ್ರಹ್ಮಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವನಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ ಜ್ಯೇಷ್ಠ ಮಾಸ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಮಧುಗಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 1008 ಲೀಟರ್ ಹಾಲಿನಿಂದ ಏಕವರ ಸಹಸ್ರ ರುದ್ರಾಭಿಷೇಕವನ್ನು ಮಾಡಲಾಯಿತು.
ಹಿಂದೂ ಪಂಚಾಂಗದ ಪ್ರಕಾರ ವರ್ಷದಲ್ಲಿ 12 ತಿಂಗಳು ಇರುತ್ತದೆ. ಕೆಲವು ಸಾರಿ ಅಧಿಕ ಮಾಸ ಬರುತ್ತದೆ. ಹಾಗೆ ಅಧಿಕ ಮಾಸ ಬಂದಾಗ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಆದರೆ ದೇವಸ್ಥಾನಗಳಲ್ಲಿ ಪೂಜೆ ಕೈಂಕರ್ಯಗಳು ಮಾಡುವುದರಿಂದ ಅಧಿಕವಾದ ಶುಭ ಮತ್ತು ಲಾಭ ಬರುತ್ತದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಅರ್ಚಕ ನಟರಾಜ್ ದೀಕ್ಷಿತ್ ತಿಳಿಸಿದರು. ಯೋಸನಪಾರ ದೇವಿ ಸಮೇತ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಅಧಿಕ ಮಾಸ ಪ್ರಯುಕ್ತ ಮಲ್ಲೇಶ್ವರ ಸ್ವಾಮಿಗೆ 1008 ಲೀಟರ್ ಹಾಲಿನ ಅಭಿಷೇಕ ಮತ್ತು ಏಕಾದಶವಾರ ರುದ್ರಾಭಿಷೇಕ ನಡೆದಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದಿನ ಈ ಒಂದು ಕಾರ್ಯಕ್ರಮವನ್ನೇ ನಿರ್ವಿಘ್ನ ಮಾಡಿಸಿದರೆ. ಡಾಕ್ಟರ್ ಎಂಜಿ ಶ್ರೀನಿವಾಸ ಮೂರ್ತಿ, ಬಾಬು, ಕೆಬಿ ಸಣ್ಣಕಾಮಯ್ಯ, ಸರೋಜಮ್ಮ, ಸೌಭಾಗ್ಯಮ್ಮ ಮುಂತಾದವರು ರುದ್ರಾಭಿಷೇಕ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಟ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗಾಂಧಿ ಚೌಕದಲ್ಲಿ ನಂದಪುರಿ ಬಾಲಕೃಷ್ಣ ಅಭಿಮಾನಿ ಸಂಘದಿಂದ ಬಾಲಕೃಷ್ಣರ ಹುಟ್ಟುಹಬ್ಬ ಆಚರಿಸಲಾಯಿತು. ಆಂಧ್ರಪ್ರದೇಶ ಮಾಜಿ ಮುಖ್ಯಮಂತ್ರಿ ನಟ ಸಾರ್ವಭೌಮ ನಂದಪುರಿ ತಾರಕ ರಾಮರಾವ್ ರವರ ಮಗ, ಹಿಂದೂಪುರ ಶಾಸಕ ಹಾಗೂ ನಟ ನಂದಮುರಿ ಬಾಲಕೃಷ್ಣ ಅಭಿಮಾನಿಗಳ ನೆಚ್ಚಿನ ನಟರಾಗಿದ್ದಾರೆ. ಇವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ನಂತರ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಬಾಲಕೃಷ್ಣ ಅಭಿಮಾನಿ ಸಂಘದ ಅಧ್ಯಕ್ಷ ವಿಎನ್ ಸುರೇಶ್ ಮಾತನಾಡಿ, ನಮ್ಮ ನೆಚ್ಚಿನ ನಟರಾದ ನಂದಪುರಿ ಬಾಲಕೃಷ್ಣರವರ 68ನೇ ಹುಟ್ಟುಹಬ್ಬ ಆಚರಿಸಲಾಗುತ್ತಿದೆ. ಸತತವಾಗಿ 40 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅವರು ಮತ್ತಷ್ಟು ಉತ್ತಮ ಚಿತ್ರಗಳಲ್ಲಿ ಭಾಗವಹಿಸಿ ಪ್ರೇಕ್ಷಕರನ್ನ ರಂಜಿಸಲಿ, ನೂರು ಕಾಲ ಬಾಳಲಿ ಎಂದು ಆಶಿಸಿದರು. ಹರೀಶ್ ಕುಮಾರ್, ಮಹಾತ್ಮಪ್ಪ, ಶ್ರೀನಿವಾಸ್, ಗೌತಮ್, ನವೀನ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.